ಕಳೆದ 23 ವರ್ಷಗಳಿಂದ ಸದಾಶಿವ ಆಯೋಗ ವರದಿ ಕೇಂದ್ರಕ್ಕೆ ಶಿಫಾರಸು ಮಾಡದೆ ಮಾದಿಗ ಜನಾಂಗದವರನ್ನು ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರದ ದ್ವಂದ್ವ ನೀತಿಯನ್ನು ವಿರೋಧಿಸಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ನೀಡಿದ ಮಾದಿಗ ಸಮುದಾಯದ ಜನಜಾಗೃತಿಯಾಗಿ ಮನೆ ಮನೆಗೆ ಕರಪತ್ರ ವಿತರಣೆ ಅಭಿಯಾನ ಮಾಡಿದರು. ಕಳೆದ 23 ವರ್ಷಗಳಿಂದ ಸದಾಶಿವ ಆಯೋಗ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡದೆ ಮಾದಿಗ ಜನಾಂಗದವರನ್ನು ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯನ್ನು ವಿರೋಧಿಸಿ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿರುದ್ಧ ಮತ ನೀಡಿ ನಮ್ಮ ಸಮಾಜದ ಜನರೊಂದಿಗೆ ಚೆಲ್ಲಾಟವಾಡುತ್ತಿರುವವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವಂತೆ ಆಗ್ರಹಿಸಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ನೀಡಿದ ಮಾದಿಗ ಸಮುದಾಯದ ಜನಜಾಗೃತಿಗಾಗಿ ನಿನ್ನೆ ರಾಜ್ಯಾದ್ಯಂತ ಮಾದಿಗರ ಮನೆಗೆ ಕರಪತ್ರ ವಿತರಣೆ ಅಭಿಯಾನವನ್ನು ಜಿಲ್ಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕಂಪೇನೂರ್ ನಿನ್ನೆ ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾವು ಈ ಚುನಾವಣೆ ನಮ್ಮ ಸಮಾಜದ ಉನ್ನತಿಗಾಗಿ ಜಿಲ್ಲೆಯೆಲ್ಲ ಮಾದಿಗ ಸಮಾಜದವರು ಒಟ್ಟುಗೂಡಿ ಯಾರಿಗೂ ಬೆಂಬಲ ನೀಡದೆ ನೋಟ ಮತದಾನ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವುದಾಗಿ ಹೇಳಿದರು. ಗೌರವಾಧ್ಯಕ್ಷರಾದ ದೇವೇಂದ್ರ ಉದ್ಗಾಲ್, ತುಕಾರಾಮ್ ಬೆಳಕೇರ, ರಾಜ್ಕುಮಾರ್ ಮೂಲಭಾರತಿ ಹಾಗೂ ಸಮಾಜದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆದರೂ ನಾವು ಈ ಒಂದು ಒಗ್ಗಟ್ಟಾಗಿ ಇವತ್ತೇನು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಕರಪತ್ರ ಮೂಲಕ ನಾವು ನಮ್ಮ ಮಾದಿಗ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಈ ಒಂದು ಮೈತ್ರಿ ಪಕ್ಷಕ್ಕೆ ದಯವಿಟ್ಟು ಈ ಮೋಸ ಮಾಡ್ತಕ್ಕಂಥ ಪಕ್ಷ ಅದ ಇದು, ಈ ಮೈತ್ರಿ ಪಕ್ಷ ಇದಕ್ಕೆ ವೋಟ್ ಹಾಕಬಾರ್ದು ಅಂತಕ್ಕಂಥ ಈ ಒಂದು ಸಂದೇಶ ನಮ್ಮ ಮಾದಿಗ ಜನರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸುಮಾರು ನಾವು 2.5 ಲಕ್ಷ ಜನಸಂಖ್ಯೆ ಇದ್ದೀವಿ ಇವತ್ತು ಎಲ್ಲಿ ಬೀದರ್ನಲ್ಲಿ. ಆದರೆ ಈ ಒಂದು ಸಮುದಾಯಕ್ಕೆ ಬಹುಸಂಖ್ಯಾತ ನಮಗೆ ಬರೀ ಓಟು ಬ್ಯಾಂಕಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಅದಕ್ಕೆ ಧಿಕ್ಕರಿಸ್ತಾ ಇದೀವಿ. ಆ ಪಕ್ಷಗಳಿಗೆ ನಮಗೆ ಬರೀ ಓಟ್ ಬ್ಯಾಂಕನ್ನು ಮಾಡ್ಕೊತೀವಿ ಏನು ರಾಜಕೀಯ ಮಾಡ್ತಾ ಇದ್ದೀರಿ. ಈ ನಿಮ್ಮ ರಾಜಕೀಯಕ್ಕೆ ನಾವು ಇವತ್ತು ಕಡಿವಾಣ ಹಾಕ್ಲಿಕ್ಕೆ ನಮ್ಮ ಮಾದಿಗ ಸಮುದಾಯ ಎದ್ದದ. ನಾವು ಪ್ರತಿಯೊಂದು ಹಳ್ಳಿಗೆ ನಮ್ಮ ಮಾದಿಗರ ಮನೆ ಮನೆಗೆ ಹೋಗಿ ನಮ್ಮ ಎಡಬಲ ಪಂಥಿ ಎರಡೂ ಸಮುದಾಯಕ್ಕೆ ಹೋಗ್ತೀವಿ. ನಾವು ಹೋಗಿ ಜಾಗೃತಿ ಮಾಡ್ತೀವಿ. ಈ ಒಂದು ಮೋಸ ಮಾಡ್ತಕ್ಕಂಥ ಪಕ್ಷಗಳಿಗೆ ನೀವು ಮತ ಕೊಡಬಾರ್ರಿ. ಯಾಕಂದ್ರೆ ಇವತ್ತು ಮತಗಳು ಕೊಟ್ಟಿರಂದ್ರೆ ಮತ ಮುಂದೆ ನಾವು 20-30 ವರ್ಷ ಮತ ಇದೇ ರೀತಿ ಹೋರಾಟ ಮಾಡಬೇಕು. ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ ಸರ್. ಇವತ್ತು ನಾವು ಮಾದಿಗರ ಮನೆ ಮನೆಗೆ ಹೋಗಿ ನಾವು ಕರಪತ್ರ ಮೂಲಕ ಅವ್ರಿಗೆ ಜಾಗೃತಿ ಮಾಡ್ತಾ ಇದೀವಿ. ಯಾಕಂದ್ರೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರೆಲ್ಲ. ನಮ್ಮ ಬೀದರ್ದಿಂದ ಸುಮಾರು ರಾಜು ಕಡ್ಡಳವರಾಗಲಿ, ಚಂದ್ರಕಾಂತ್ ಇಪ್ಪಳಗೌರಾಗಲಿ, ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ಒಳ್ಳೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೆಲಸ ಮಾಡುತ್ತಿಲ್ಲ, ಬದಲಿಗೆ ಸರ್ವಾಧಿಕಾರಿಯಾಗಿ ವರ್ತಿಸುತ್ತಿದ್ದಾರೆ ಅಂತ ಎಐಸಿಸಿ ವಕ್ತಾರೆ ಖುಷ್ಬೋ ಆರೋಪಿಸಿದ್ದಾರೆ. ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ, ಮಹಿಳಾ ಸಬಲೀಕರಣ, ಕನಿಷ್ಠ ಆದಾಯ ಕುರಿತು ತಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇದ್ಯಾವುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದರು. ಯುಪಿಎ ಸರ್ಕಾರ ಇದ್ದಾಗ ನರೇಗಾ ಯೋಜನೆ ಜಾರಿಗೆ ಮಾಡಲಾಗಿತ್ತು. ಈಗ ಮೋದಿ ಆ ಯೋಜನೆ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ. ಅದು ನಮ್ಮಿಂದ ಸಾಧ್ಯ ಎಂಬುದನ್ನು ನಾವು ತೋರಿಸುತ್ತೇವೆ. ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಣ ಹಾಕುತ್ತೇವೆ ಎಂದು ಹೇಳಿದರು. ಇಲ್ಲಿಯವರೆಗೆ ಯಾರ ಅಕೌಂಟ್ಗೂ ಕೂಡ 1 ರೂಪಾಯಿ ಹಣ ಬಂದಿಲ್ಲ ಎಂದು ಹರಿಹಾಯ್ದರು. ರಫೇಲ್ ಡೀಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಸ್ವಾಗತಿಸುತ್ತೇವೆ. ದೇಶದ ರಕ್ಷಣೆ ಮಾಡುತ್ತೇನೆ ಎನ್ನುವ ಮೋದಿ ಏನು ಮಾಡುತ್ತಾರೆ ಎಂಬುದೇ ಗೊತ್ತಿಲ್ಲ ಎಂಬುದು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. The Chowkidars of the Chol party decided to rule this country. The head Chowkidar, our respectable Prime Minister Narendra Modi ji, had said Manrega is the colossal waste of the UPA. But then again we saw how during the monetization, it was Manrega which actually